ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ದ ನೆಸೆಸಿಟಿ ಆ್ಯಂಡ್ ದ ಜಸ್ಟಿಸ್ ಆಫ್ ದ ಡೇ ಆಫ್ ವಿಂಜೆನ್ಸ್ ಪುಟ ಇಪ್ಪತ್ನಾಲ್ಕು ಈ ಪಾಠದ ಅಡಿಯಲ್ಲಿ ನಾವು ಕಲಿಯುವಂತಹ ವಿಷಯಗಳು ಈ ಜನಾಂಗಗಳ ಮೇಲೆ ಸಂಕೇತ ಮತ್ತು ಪ್ರತಿ ಸಂಕೇತ ಮುಂಚಿತವಾದ ಕಾರಣಗಳಿಂದ ಮಹಾ ಸಂಕಟದ ನ್ಯಾಯಸಮ್ಮತವಾದ ಪರಿಣಾಮಗಳು ಕ್ರೈಸ್ತ ಪ್ರಪಂಚ ಜವಾಬ್ದಾರಿಗಳು ಮತ್ತು ಅವುಗಳ ಬಗ್ಗೆ ಆಕೆಯ ಮನೋವೃತ್ತಿ ನಾಗರಿಕ ಪ್ರಪಂಚಗಳಲ್ಲಿನ ಜನಸಮೂಹದ ವಿವಿಧ ಅಂತಸ್ತುಗಳ ನಾಗರಿಕ ಅಧಿಕಾರಿಗಳ ಧಾರ್ಮಿಕ ಮುಖಂಡರುಗಳ ಜವಾಬ್ದಾರಿಗಳು ಕ್ರೈಸ್ತ ಪ್ರಪಂಚದವರೊಂದಿಗೆ ಮತ್ತು ಮಹಾ ಸಂಕಟದೊಂದಿಗೆ ಕ್ರೈಸ್ತೇತರ ಧರ್ಮಗಳ ಸಂಬಂಧ ದೇವರ ನ್ಯಾಯ ತೀರ್ಪು ಮುಯಿ ತೀರಿಸುವುದು ನನ್ನದು ನಾನು ಉತ್ತರ ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಮತ್ತಾಯ ಇಪ್ಪತ್ತ್ ಮೂರು ಮೂವತ್ನಾಲ್ಕರಿಂದ ಮೂವತ್ತಾರು ಲೂಕನು ಬರೆದ ಸುವಾರ್ತೆ ಹನ್ನೊಂದು ಐವತ್ತು ಐವತ್ತೊಂದು ವಚನಗಳು ತತ್ವವಿಧಿಗಳನ್ನು ನಿಶ್ಚಿತ ನೈತಿಕ ತತ್ವಜ್ಞಾನದೊಡನೆ ಅಳಿಯುವ ರೂಢಿ ಇಲ್ಲದವರಿಗೆ ಮಾನವತೆಯ ನಂತರದ ಜವಾ ಜನಾಂಗವು ಹಿಂದಿನ ಜನಾಂಗಗಳ ರಾಶಿ ಹಾಕಲ್ಪಟ್ಟ ಅಪರಾಧಗಳಿಗಾಗಿ ದಂಡ ಅನುಭವಿಸುವುದು ಆಶ್ಚರ್ಯವಾಗಿ ಕಂಡುಬರಬಹುದು ಆದಾಗ್ಯೂ ಅದುವೇ ದೇವರ ವ್ಯಕ್ತಪಡಿಸಿರುವ ತೀರ್ಪಾಗಿರುವುದರಿಂದ ಮತ್ತು ಆತನು ತಪ್ಪು ಮಾಡುವವನಲ್ಲದ ಕಾರಣ ನಾವು ಆತನ ನ್ಯಾಯವಾದ ನಿರ್ಣಯದ ಪ್ರಬುದ್ಧ ಪರಿಗಣನೆಯು ಪ್ರಕಟವಾಗುವುದನ್ನು ನಿರೀಕ್ಷಿಸಬೇಕು ಮೇಲಿನ ಮಾತುಗಳಲ್ಲಿ ನಮ್ಮ ಕರ್ತನು ಯಹೂದ್ಯ ಕಾಲದ ಅಂತ್ಯದಲ್ಲಿ ಸಂಬೋಧಿಸಿದ ಐಹಿಕ ಇ ಬಗ್ಗೆ ಇದು ಹೀಗೆಯೇ ಇರಬೇಕೆಂದು ಹೀಗೆ ಪ್ರಕಟಿಸಿದ್ದಾನೆ ನೀತಿವಂತನಾದ ಹೇಬೇಲನ ರಕ್ತದಿಂದ ಮೊದಲುಗೊಂಡು ನೀವು ದೇವಾಲಯಕ್ಕೂ ಮತ್ತು ವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರೀಯನ ರಕ್ತದ ವರವಿಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದಂಟಾಗುವ ಅಪರಾಧವು ನಿಮ್ಮ ಮೇಲೆ ಬರುವುದು ಮತ್ತಾಯ ಇಪ್ಪತ್ತ್ಮೂರು ಮೂವತ್ತೈದು ಅದೊಂದು ಭೀಷಣವಾದ ಘೋರವಾದ ಪ್ರವಾದನೆಯಾಗಿತ್ತು ಆದರೆ ಅದು ಕೇಳದ ಮತ್ತು ನಂಬದ ಕಿವಿಗಳುಳ್ಳವರ ಮೇಲೆ ಬಂತು ಮತ್ತು ಪತ್ರಕ್ಕೆ ಸತ್ಯವಾಗಿ ಅದು ಸುಮಾರು ಮೂವತ್ತೇಳು ವರ್ಷಗಳ ತರುವಾಯ ನೆರವೇರಿತು ಆಗ ನಾಗರಿಕ ಕಲಹ ಮತ್ತು ಎದುರಾಳಿ ಶತ್ರುಗಳ ಆಕ್ರಮಣಗಾರರ ಮೂಲಕ ಭಯಾನಕ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಯಿತು ಆ ಸಮಯದ ಬಗ್ಗೆ ನಾವು ಯುದಾಯದ ನಿವಾಸಿಗಳು ತಮ್ಮ ಮತ್ಸರದ ಕಾರಣ ಅನೇಕ ಸಣ್ಣ ಭಿನ್ನ ಗುಂಪುಗಳಾಗಿ ವಿಭಜಿಸಲ್ಪಟ್ಟರು ಎಂದು ಓದುತ್ತೇವೆ ಆ ಪರಸ್ಪರ ಅವಿಶ್ವಾಸವು ಅದರ ಅತ್ಯಂತ ಹೆಚ್ಚುವಿಕೆಯನ್ನು ತಲುಪಿತು ಸ್ನೇಹಿತರುಗಳು ವಿಮುಖಗೊಂಡರು ಕುಟುಂಬಗಳು ಒಡೆದು ಹೋದವು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಹೋದರನನ್ನು ಅನುಮಾನಿಸತೊಡಗಿದನು ಕಳ್ಳತನ ವಂಚನೆ ಕೊಲೆಗಳು ವ್ಯಾಪಿಸಿದವು ಮತ್ತು ಯಾರೊಬ್ಬರ ಜೀವವು ಸುರಕ್ಷಿತವಾಗಿರಲಿಲ್ಲ ದೇವಾಲಯವು ಸುರಕ್ಷಿತ ಸ್ಥಳವಾಗಿರಲಿಲ್ಲ ಮಹಾಯಾಜಕನು ಸಾರ್ವಜನಿಕ ಆರಾಧನೆ ನಡೆಸುತ್ತಿರುವಾಗಲೇ ಹತ್ಯೆಗೈಯಲ್ಪಟ್ಟನು ನಂತರದಲ್ಲಿ ಕೈಸರೆಯದಲ್ಲಿ ನಡೆದ ತಮ್ಮ ಸಹೋದರರುಗಳ ಸಾಮೂಹಿಕ ಹತ್ಯೆಯಿಂದ ಹತಾಶೆಗೆ ಒಳಗಾಗಿ ಮತ್ತು ಎಲ್ಲ ಕಡೆಗಳಲ್ಲಿ ವಧೆಗೆ ನೇಮಕಗೊಂಡಿರುವುದು ಸಹಜವಾಗಿ ತಿಳಿದುಬಂದು ಸಮಗ್ರವಾದ ರಾಷ್ಟ್ರ ಸಂಸ್ಥಾನವು ತಿರುಗಿ ಬೀಳಬೇಕಾಯಿತು ಯುದಾಯವು ಈ ರೀತಿಯಲ್ಲಿ ರೋಮಿನ ವಿರುದ್ಧ ಮುಕ್ತವಾದ ದಂಗೆಗೂ ಸಮಸ್ತ ನಾಗರಿಕ ಪ್ರಪಂಚದ ವಿರುದ್ಧ ಪ್ರತಿಭಟನೆಗೆ ಒಳಗಾಯಿತು ವೆಸ್ಪೇಸಿಯನ್ ಮತ್ತು ಟೈಟಸ್ ಇವರುಗಳನ್ನು ಅವರಿಗೆ ಶಿಕ್ಷೆ ವಿಧಿಸುವಂತೆ ಕಳುಹಿಸಲಾಯಿತು ಮತ್ತು ಅವರ ಪ್ರಭಾವವು ಕಠೋರವಾಗಿತ್ತು ಅಂತ್ಯದಲ್ಲಿ ಟೈಟಸ್ ಎರುಸಲೇಮನ್ನು ಸ್ವಾಧೀನಪಡಿಸಿಕೊಳ್ಳುವವರೆವಿಗೆ ಅವರ ನಗರಗಳಲ್ಲಿ ಒಂದರ ನಂತರ ಮತ್ತೊಂದನ್ನು ಗುಡಿಸಿ ಹಾಕಲಾಯಿತು ಕ್ರಿಸ್ತ ಶಕ ಎಪ್ಪತ್ತರ ವಸಂತ ಋತುವಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಲು ಜನ ಸಮೂಹವು ನಗರಕ್ಕೆ ಕೂಡಿ ಬರಲು ಆತನು ತನ್ನ ಸೈನ್ಯದಳವನ್ನು ಗೋಡೆಯ ಸುತ್ತಲೂ ನಿಲ್ಲಿಸಿದನು ಮತ್ತು ಸೆರೆಗೊಂಡ ನಿವಾಸಿಗಳು ಕ್ರಮೇಣವಾಗಿ ಬರಕ್ಕೆ ಆಕ್ರಮಣಕಾರರ ಕತ್ತಿಗೆ ನಾಗರಿಕ ಕಚ್ಚಾಟಕ್ಕೆ ತುತ್ತಾದರು ಯಾರಾದರೂ ನಗರದಿಂದ ನುಸುಳಿ ಹೋಗಲು ಪ್ರಯತ್ನಿಸಿದಲ್ಲಿ ಅವರನ್ನು ರೋಮನ್ನರು ಶಿಲುಬೆಗೆ ಹಾಕಿದರು ಬರವು ಎಷ್ಟು ಭಯಂಕರವಾಗಿತ್ತೆಂದರೆ ತಂದೆ ತಾಯಿಗಳು ತಮ್ಮ ಸ್ವಂತ ಮಕ್ಕಳನ್ನೇ ಕೊಂದು ತಿನ್ನುವಂತಾಯಿತು ಜೋಸೆಫಸನು ಹೇಳುವಂತೆ ನಾಶವಾದವರ ಸಂಖ್ಯೆಯು ಒಂದು ಮಿಲಿಯನ್ಗೂ ಹೆಚ್ಚಾಗಿತ್ತು ನಗರ ಮತ್ತು ದೇವಾಲಯವನ್ನು ಬೂದಿಗೊಳಿಸಿದರು